ರಾಮದಾಸ್ ನಾಯ್ಡು ಅವರು ಬಹುಮುಖ ಪ್ರತಿಭೆಯ ವಿಶಿಷ್ಟ ವ್ಯಕ್ತಿ. ಅವರು ನಿಷ್ಠುರವಾದಿ, ತಮಗೆ ಬಂದಿದ್ದನ್ನು ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಮೊದಲಿಂದಲೂ ಸಾಹಸದ ಪ್ರವೃತ್ತಿ ರಾಮದಾಸ್ ನಾಯ್ಡುದು. ಅವರ ಸಿನಿಮಾಗಳೆಲ್ಲ ಆ ಸಾಹಸದ ಪ್ರತೀಕಗಳಂತಲೇ ನಾನು ಭಾವಿಸ್ತೀನಿ. ಅವರು ಇಡೀ ಸಿನಿಮಾವನ್ನು ಒಂದು ಸಾವಧಾನದ ನೆಲೆಯಲ್ಲಿ ಪ್ರಸನ್ನ ಚಿತ್ರ ಗ್ರಹಿಸುವಂಥ ಕ್ರಮ, ಯಾರನ್ನೇ ಆದರೂ ಮೊದಲನೇ ಭೇಟಿಯಲ್ಲಿ ಆಕರ್ಷಣೆ ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅವರ ಹತ್ರ ಇದೆ. ರಾಮದಾಸ್ ನಾಯ್ಡುವಲ್ಲಿ ಒಂದು ವ್ಯಕ್ತಿತ್ವ ಅದು ಏನಂತ ಹೇಳಿದರೆ, ಯಾವುದರಲ್ಲಾದರೂ ಮುನ್ನುಗ್ಗುವಂಥ ಒಂದು ಆಗುತ್ತಾ ಬಿಡುತ್ತಾ ಆಮೇಲೆ ಆದರೆ ಮುಂದುಗುವಂಥ ಒಂದು ತಾಕ್ಷಣ್ಯತೆ ಆ ವ್ಯಕ್ತಿಯಲ್ಲಿದೆ. ಅಲ್ಪತೃಪ್ತಿ ಮತ್ತು ಹೆಮ್ಮೆ ಎರಡೂ ಕೂಡ ಸೇರಿಕೊಂಡಂಥ ವ್ಯಕ್ತಿ ರಾಮದಾಸ್ ನಾಯ್ಡು. ಅವರೊಬ್ಬ ಸೃಜನಶೀಲ ನಿರ್ದೇಶಕ, ನಿರ್ಮಾಪಕ ಹಾಗೂ ಕನ್ನಡದ ಮಟ್ಟಿಗೆ ಹಲವಾರು ಪ್ರಶಸ್ತಿಗಳನ್ನು ಗೌರವವನ್ನು ತಂದುಕೊಟ್ಟಂತಹ ಸೃಜನಶೀಲ ವ್ಯಕ್ತಿ. ಇಂಥ ವ್ಯಕ್ತಿಗಳು ನಮ್ಮ ಅಣ್ಣ ಆಗಿದ್ದಾನೆ ಅಂತ ಹೇಳ್ಕೊಳಕಂದ್ರೆ ತುಂಬ ತುಂಬ ಹೆಮ್ಮೆ ಆಗುತ್ತೆ. ನಾನು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಆಂಧ್ರದ ಗಡಿ ಭಾಗದಲ್ಲಿ. ನಮ್ಮೂರು ಹೆಸರು ರಾಯಲ್ಪಾಡು ಅಂತ. ನಾನು ಹುಟ್ಟಿದ್ದು 1952 ಇಸ್ವಿ ಆಗಸ್ಟ್ 28 ತಾರೀಖು. ನಮ್ಮ ತಂದೆ ಸಂಗೀತಗಾರ, ಸ್ವಾತಂತ್ರ್ಯ ಹೋರಾಟಗಾರ. ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರನೇ ಹೌದು, ಆದರೆ ಸ್ವಾತಂತ್ರ್ಯ ಬಂದ ನಂತರ ಅವರು ಜನಪರ ಹೋರಾಟಗಳಲ್ಲಿ ಯಾವಾಗಲೂ ಮುಂದಿರ್ತಿದ್ರು. ಹೀಗೆ ರೈತರ ಪರವಾದಂಥ ಸಮಸ್ಯೆಗಳು ಬಂದಾಗ ಅವರು ದೆಹಲಿಗೆ ನಿಯೋಗ ತಗೊಂಡು ಆಗಿನ ಪ್ರಧಾನಿಗಳಾಗಿದ್ದಂಥ ಜವಾಹರಲಾಲ್ ನೆಹರು ಮತ್ತು ರಾಷ್ಟ್ರಪತಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನೂ ಭೇಟಿ ಮಾಡಿ ತಮ್ಮ ಅಹವಾಲನ್ನು ಸಲ್ಲಿಸಿದ್ದು ಒಂದು ವಿಶೇಷ. ತಂದೆ ತಾಯಿಗಳ 7 ಮಕ್ಕಳಲ್ಲಿ ನಾನು 2nd, 2 ಗಂಡು ಮಕ್ಕಳು. ನಮ್ಮ ತಂದೆ ಹೆಸರು ಪಿ ರಾಮಪ್ಪ ನಾಯ್ಡು, ನಮ್ಮ ತಾಯಿ ಹೆಸರು ಸುಬ್ಬಮ್ಮ. 7 ಪ್ಲಸ್ ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಪ್ಪ ಅಮ್ಮ ಸೇರಿ ಸುಮಾರು 12-13 ಜನ ಇದ್ದ ಕುಟುಂಬ ನಮ್ಮದು. ಇದ್ದದ್ದು 4-5 ಎಕರೆ ಜಮೀನು. ಆ ಬಂದ ಆ ವರಮಾನದಲ್ಲೇ ನಾವು ನಮ್ಮ ಸಂಸಾರ ನಡೀತಾ ಇತ್ತು. ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮೂರು ರಾಯಲ್ಪಾಡೆಲ್ಲ ನಡೀತು. ಅಲ್ಲಿ ಶಾಲಾ ಮಾಸ್ಟರ್ ಕೂಡ ಪಾಠ ಮಾಡುವಾಗ, ಕನ್ನಡ ಪಾಠ ಮಾಡುವಾಗ ಕನ್ನಡದಲ್ಲಿ ಒಂದು ಕಾವ್ಯವನ್ನು ಅಥವಾ ಒಂದು ಗದ್ಯವನ್ನು ವಿವರಿಸಿದ ನಂತರ ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಅದನ್ನು ಪುನಃ ತೆಲುಗಲ್ಲಿ ಹೇಳೋರಂತೆ. ಈ ಥರದ ವಾತಾವರಣದಲ್ಲಿ ಬೆಳೆದಿದ್ದಿದೆಯಲ್ಲ, ಇದು ನನಗೆ ಒಂದು ದೊಡ್ಡ ಅಸೆಟ್ ಆಯಿತು. ಆಮೇಲೆ ಶಿಸ್ತಿಗೆ ಹೆಸರಾದಂಥ ಮತ್ತು ನಮ್ಮ ತಂದೆಯವರು ಸ್ವಾಮಿಗಳ ಭಕ್ತರು ಆಗಿದ್ದರಿಂದ ಮಗ ಶಿಸ್ತಿನ ಜೊತೆಯಲ್ಲಿ ಬೆಳೆಯಲಿ ಅಂಥೇಳಿ ಮಲ್ಲಹಳ್ಳಿಗೆ ಪ್ರೌಢ ಶಿಕ್ಷಣಕ್ಕೆ ಕಳಿಸಿದರು. ಮಲ್ಲಾಡಳ್ಳಿಗೆ ಹೋದ ಮೇಲಂತೂ ಹೊಂದ್ಕೊಳ್ಳೋಕೆ ಬಹಳ ಕಷ್ಟ ಆಗೋಯಿತು. ನನ್ನ ಕನ್ನಡಕ್ಕೂ ಅಲ್ಲಿ ದಾವಣಗೆರೆ ಕನ್ನಡಕ್ಕೂ ತಾಳೆನೇ ಆಗ್ತಿರಲಿಲ್ಲ. ಅಲ್ಲಿ ಅವ್ರು ಬಳಸ್ತಾ ಇದ್ದ ಕೆಲವು ಪದಗಳೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಮೊಟ್ಟ ಮೊದಲು ರಾಮದಾಸ್ ನಾಯ್ಡು ಅವ್ರು ನೋಡಿದ್ದಾಗ ಅವರಿನ್ನೂ 13-14 ವರ್ಷದ ತರುಣ ಇರ್ಬೋದಷ್ಟೇ. ಹೈಸ್ಕೂಲ್ ವಿದ್ಯಾರ್ಥಿ, ತೆಳ್ಳಗೆ ಉದ್ದಕ್ಕೆ ನೋಡಿದ ಕೂಡಲೇ ಏನೋ ವಿಶೇಷ ಅಂತ ಅನಿಸುವಂಥ ಕಣ್ಣುಗಳು ನಾಯ್ಡುಗೆ. ಮಹತುಂಟ, ತುಂಬ ಚೇಷ್ಟೆ, ಯಾವಾಗಲೂ ತರಲೆ ಮಾಡ್ತಾಯಿದ್ರು. ಆಶ್ರಮ ಹೊಂದಾಣಿಕೆ ಆಯಿತು, ಗೆಳೆಯರು ಸಿಕ್ಕಾಪಟ್ಟೆ ಸಿಕ್ಕಿದರು. ಜೊತೆಗೆ ದೊಡ್ಡ ಗೆಳೆತನ ಸಿಕ್ಕಿದ್ದು ನನಗೆ ಅಲ್ಲಿನ ಲೈಬ್ರರಿ. ಪ್ರತಿಯೊಬ್ಬ ಹುಡುಗನು ಆಶ್ರಮ ಗುಡಿಸೋದ್ರಿಂದ ಹಿಡಿದು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಗುಳಿಗೆ
ಕಷಾಯ ಲೇಹ್ಯ ದ್ರವ್ಯ ಏನು ಮಾಡಬೇಕು ಎಲ್ಲವನ್ನೂ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಶಾಲೆ ಮಕ್ಕಳೇ ಹಂಚಿಕೊಂಡು ಮಾಡಬೇಕಾಗಿತ್ತು. ಅನಂತರ ಸ್ವಯಂ ಸೇವಾ ಶಿಕ್ಷಣ ಸಂಸ್ಥೆ ಒಂದು ಆದರ್ಶಮಯ ಬದುಕು, ಬದುಕನ್ನು ಬೇರೆ ರೀತಿಯಲ್ಲೇ ನೋಡೋ ದೃಷ್ಟಿಕೋನ. ಅಲ್ಲಿ ಅಲ್ಲಿಂದ ಹೊಸ ಪ್ರಪಂಚ ನನಗೆ ಪರಿಚಯ ಆಯಿತು. ಭಾಳ ಚೆನ್ನಾಗಿ ಓದ್ತಾ ಇದ್ದ, ಅಷ್ಟೇ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಕಬಡ್ಡಿ ಮತ್ತು ವಾಲಿಬಾಲ್ನಲ್ಲಿ ಒಳ್ಳೆಯ ಉತ್ತಮವಾದ ಪಟು ಆಗಿದ್ದ. ಭಾಷಣ ಸ್ಪರ್ಧೆಗಳು ಮತ್ತು ಏಕಪಾತ್ರ ಅಭಿನಯಗಳು, ಆಮೇಲೆ ಈಗ ರೇಡಿಯೋನಲ್ಲಿ ಮಾತಾಡೋ ರೀತಿಯಲ್ಲಿ ಎಲ್ಲ ಮಾತಾಡಿ ಅವರೆಲ್ಲ ಒಳ್ಳೆಯ ಕಲೆಗಾರರು ಆಗಿದ್ದರು. ಸ್ಟೂಡೆಂಟ್ ಇದ್ದಾಗ ಎನ್ ಸಿ ಸಿ ಒಳಗಿದ್ದರು, ಸೇವಾದಾರದಲ್ಲೂ ಇದ್ದರು, ತುಂಬ ಚೆನ್ನಾಗಿ ಇದ್ದರು. ಅಂಥ ವ್ಯಕ್ತಿ ಈ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನನಗೆ ಭಾಳ ಸಂತೋಷ. ನಾನು ಮಲ್ಲಾಡಳ್ಳಿ ನೆನೆಸ್ಕೋಬೇಕು ಅಂದರೆ ಅಲ್ಲಿನ ಶಿಕ್ಷಕರನ್ನು ನೆನೆಸ್ಕೋಬೇಕು. ಈಗ ಖ್ಯಾತ ಸಾಹಿತಿಗಳಾಗಿ ಪ್ರಸಿದ್ಧಿಯಾಗಿರ್ತಂಥ ನಮ್ಮ ಎಚ್ ಎಸ್ ವಿ ಅವರು, ನಂತರ ನಮ್ಮ ಪ್ರಿನ್ಸಿಪಾಲರಾಗಿದ್ದಂಥ ಟಿ ಎಸ್ ರಾಮಚಂದ್ರ ಮೂರ್ತಿಗಳು ತುಂಬ ಅದ್ಭುತವಾದಂಥ ಮೇಧಾವಿ. ಡಿ ವಿ ಜಿ ಅವರ ಒಡನಾಟದಲ್ಲಿ ಬೆಳೆದಂಥ ವ್ಯಕ್ತಿ, ಅವರು ಡಿ ವಿ ಜಿ ಬಗ್ಗೆ ಪುಸ್ತಕನೂ ಬರೆದಿದ್ದರು. ಇಂಥವರ ಮಾರ್ಗದರ್ಶನದಲ್ಲೇ ನನ್ನ ಶಿಕ್ಷಣ ಆಯಿತು. ಎಸ್ ಎಲ್ ಸಿ ಮುಗೀತು, ಬೆಂಗಳೂರಿಗೆ ಬಂದೆ. ಶ್ರೀನಿವಾಸ ಮಂದಿರ ಅಂತಿದ್ದೆ ಬಳೆಪೇಟೆಯಲ್ಲಿ. ಆ ಹಾಸ್ಟೆಲ್ಗೆ ಆಗ ಗಾಂಧಿ ಸಾಹಿತ್ಯ ಸಂಘದ ಅಧ್ಯಕ್ಷ ಸಿದ್ದನಹಳ್ಳಿ ಕೃಷ್ಣಶರ್ಮರು ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಹೋಗಿ ಬೇಡ್ಕೊಂಡೆ, ಅವ್ರು ಹಾಸ್ಟೆಲ್ ಸೀಟ್ ಕೊಟ್ಟರು. ಸೊ ಅಲ್ಲಿ ನನ್ನ ಪಿ ಯು ಸಿ ಶಿಕ್ಷಣ ಮುಗಿಸಿದೆ. ಆದರೆ ಅದೇ ಸಂದರ್ಭದಲ್ಲಿ ನನಗಿನ್ನೊಂದು ದೊಡ್ಡ ವರವಾಗಿ ಪರಿಣಮಿಸಿದ್ದಂದರೆ, ಎದುರುಗಡೆ ಎನ್ ಎಸ್ ವಾಸನ್ ಆ್ಯಂಡ್ ಕಂಪನಿ ಎಜುಕೇಷನಲ್ ಬುಕ್ ಪಬ್ಲಿಷರ್ಸ್ ಇದ್ದರು. ಕಾಲೇಜಿಂದ ಬಂದ ಮೇಲೆ ಅಲ್ಲಿಗೆ ಹೋಗಿ ಅವ್ರದ್ದು ಜೂಪಿಟರ್ ಪ್ರೆಸ್ ಅಂತಿತ್ತು, ದಿನ ಹತ್ತಾರು ಪ್ರೂಫ್ ರೀಡಿಂಗ್ಗೋಸ್ಕರ ಬರೋದು. ಒಂದು 5 ಗಂಟೆಯಿಂದ 7 ಗಂಟೆವರೆಗೂ ಪ್ರೂಫ್ ರೀಡಿಂಗ್ ಮಾಡಿ ಸ್ಟ್ರೈಕ್ ಆರ್ಡರ್ ಕೊಟ್ಟು ಬರ್ತಿದ್ದೆ. ಆಗ ಅವ್ರು ನಾನು ಕೊಡ್ತಾಯಿದ್ದ ಸಂಬಳ 15 ರೂಪಾಯಿ. ಓ, ಸಿಕ್ಕಾಪಟ್ಟೆ ದೊಡ್ಡ ಸಂಬಳ, ತುಂಬ ಖುಷಿಯಾಗೋದು. ಪ್ರತಿ ಭಾನುವಾರ ಒಂದೊಂದು ಸಿನಿಮಾ ನೋಡ್ತಿದ್ದೆ. ಇದರ ಮಧ್ಯದಲ್ಲಿ ಒಂದು ಕಡೆ ಸಾಹಿತ್ಯ ಸಂಬಂಧ, ಎಷ್ಟು ಪುಸ್ತಕಗಳನ್ನು ಓದೋ ಅಂತ ಅವಕಾಶ ಎನ್ ಎಸ್ ವಾಸರಡ್ ಕಂಪನಿಯಲ್ಲಿ. ಹಾಗೆ ಶ್ರೀನಿವಾಸರ ಮಂದಿರಮ್ಮಲ್ಲೂ ಕೂಡ ಒಂದು ಲೈಬ್ರರಿ, ದೊಡ್ಡ ವಾಚನಾಲಯ. ಸೊ ಹೀಗೆ ಈ ಪತ್ರಿಕೆ, ಸಾಹಿತ್ಯ, ಹೀಗೆ ಎರವಲು ಓದುವಿಕೆಯ ಮೂಲಕವೇ ನನ್ನ ಒಂದು ಸ್ವಲ್ಪ ಬರೆಯೋದು, ಸಾಹಿತ್ಯನ ಅರ್ಥ ಮಾಡ್ಕೊಳ್ಳೋದು, ಪ್ರಪಂಚದ ಮಾಹಿತಿ ಇತ್ಯಾದಿಗಳನ್ನೆಲ್ಲ ಕಲಿತಾ ಬಂದೆ. ಎಲ್ಲೋ ಒಂದು ಸ್ವತಂತ್ರ ಕಂಪ್ನಿ ಕೆಲಸ ಮಾಡಿ ಸೇರಿಕೊಂಡೆ. ಆ ಕಂಪ್ನಿಯಲ್ಲಿ ಒಂದಷ್ಟು ಬರೋ ಸಂಬಳದಲ್ಲಿ ಒಂದಷ್ಟು ಉಳಿಸ್ತಾನೂ ಹೋದೆ. ಇದರ ಮಧ್ಯೆ ಈ ಸಿನಿಮಾ ಅಂಕಣಗಳು ಯಾವುದು ಬಂದರೂ ಓದೋ ಆಸಕ್ತಿ. ಒಂದು ಸರ್ತಿ ಬೈಸ್ಕಲ್ ತೀವ್ಸ್ ಅಂತ ಒಂದು ಸಿನಿಮಾ, ಇದು ನಂದಾ ಥಿಯೇಟ್ರಲ್ಲಿ ಬೆಳಗಿನ ಪ್ರದರ್ಶನಗಳು ಅಂತಂತೇಳಿ ಒಂದು ಸಣ್ಣ ಕಾಲಂ. ಅದು ಭಾನುವಾರ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿಯಾಗಿ ನಂದಾ ಥಿಯೇಟ್ರಿಗೆ ಬಂದೆ, ಸಿನಿಮಾ ನೋಡಿದೆ. ಒಂದು ಅಪರೂಪದ ಅನುಭವ ದಕ್ಕಿತು ನನಗೆ. ಆ ನಂತರ ಸುಚಿತ್ರ ಫಿಲ್ಮ್ ಸೊಸೈಟಿಯವರು ಸಜ್ಜಿಜಿತ್ ರಾಯ್ ಅವರ ಚಿತ್ರೋತ್ಸವ ಏರ್ಪಡಿಸಿದರು. ಆ 3 ಸಿನಿಮಾಗಳು ನೋಡೋ ಅವಕಾಶ. ಆ ಸಿನಿಮಾ ಒಂದು ರೀತಿಯಲ್ಲಿ ಮನಸ್ಸು ಮುಟ್ತು. ಬರ್ತಾ 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 ಸಿನಿಮಾದಲ್ಲೇ ಒಂದು ವೃತ್ತಿನ ಕಂಡುಕೋಬೇಕು, ಏನು ಮಾಡೋದು. ಆ ಸಂದರ್ಭದಲ್ಲಿ ಆದರ್ಶ ಫಿಲ್ಮ್ ಮಿಷನ್ನ 6 ತಿಂಗಳ ಕೋರ್ಸ್ ಹೊಂದಿತ್ತು. ನೋಡೋಣ ಸಿನಿಮಾ ಬಗ್ಗೆ ಏನಾದರೂ ಕಲಿಯೋಕ್ಕೆ ಸಾಧ್ಯನೇನೋ ಅಂಥೇಳಿ ಹೋಗಿ ಅಲ್ಲಿ ಸೇರಿದೆ. ಅದೇ ಸಂದರ್ಭದಲ್ಲಿ ನನಗೆ ಸಿಕ್ಕಿದ ಗೆಳೆಯ ಕಾಶಿನಾಥ್, ಅಥವಾ ಅವನಿಗೆ ಸಿಕ್ಕಿದ ಗೆಳೆಯ ಈ ರಾಮದಾಸ್ ನಾಯ್ಡು. ನಾನು ಕಾಶಿನಾಥ್ ಸ್ನೇಹ ಬೆಳೀತು. ಪ್ರತಿದಿನ ಸಿನಿಮಾ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಆದರೆ ದುಡ್ಡು ಹೊಂದಿಸೋದು ಹಾಗೆ ಏನೆಲ್ಲ ಪ್ರಯತ್ನಗಳು ಮಾಡಿದ್ವಿ, ನಮ್ಮನ್ನು ನಂಬಿ ಯಾರೂ ದುಡ್ಡು ಹಾಕೋಕ್ಕೆ ಮುಂದೆ ಬರಲಿಲ್ಲ. ಕಾಶಿನಾಥ್ ತಂದೆಯವರೇ ಕೊನೆಗೆ ದೊಡ್ಡ ಮನಸ್ಸು ಮಾಡಿ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ಅಪ್ರೂಪದ ತಿಂಗಳು ಪ್ರಾರಂಭ ಮಾಡಿದ್ವಿ. ನಾನೇ ಅದರಲ್ಲೊಂದು ರೀತಿ ನಾಯಕ ನಟ, ನಾನೇ ಎಲ್ಲವನ್ನೂ ನಿರ್ಮಾಣದ ಬಗ್ಗೆ ನಾನು ನಿರ್ವಹಿಸ್ತಾ ಇದ್ದರೆ ಆತ ನಿರ್ದೇಶನದ ಬಗ್ಗೆ ಅವನು ತೊಡಗಿರ್ತಿದ್ದ. ಒಟ್ಟಾರೆ ಇಬ್ಬರು ಕೆಲಸಗಳನ್ನ ಹಂಚಿಕೊಂಡು ಆ ಸಿನಿಮಾ ಮುಗಿಸಿದ್ವಿ. ಆ ಸಿನಿಮಾ ಯಶಸ್ವಿ ಆಯಿತು. ಆ ಸಿನಿಮಾ ಸಕ್ಸಸ್ಸೇ ಮುಂದೆ ಮತ್ತೆ ತುಂಬ ಯಶಸ್ವಿಯಾದ ಚಿತ್ರ ಅಪರಿಚಿತ ನಿರ್ಮಾಣಕ್ಕೆ ಕಾರಣ ಆಯಿತು. ರಾಮದಾಸ್ ನಾಯ್ಡುಗೆ ಈ ಪ್ರೊಡಕ್ಷನ್ ಅರೇಂಜ್ಮೆಂಟ್ಸ್ ಟೋಟ್ಲು, ಅದರಲ್ಲಿ ಅವರು ಸ್ವಲ್ಪ ಒಂದು ರೀತಿ
ಪರಿಣಿತರಿದ್ದರು. ಸೊ ಅರೇಂಜ್ಮೆಂಟ್ಸಿಗೆ ಅವ್ರು ನಿಂತ್ಕೊಂಡ್ರು. ಡೈರೆಕ್ಷನ್ನು, ಸ್ಟೋರಿ, ಸ್ಕ್ರೀನ್ ಪ್ಲೇ ಇದೆಲ್ಲ ನಾನು ನಿಂತ್ಕೊಂಡೆ. ಎಲ್ಲ ಒಟ್ಟು ಸೇರಿ ಆ ಚಿತ್ರ ಮಾಡಿದ್ವಿ. ಹಣ ನೋಡಿದ್ ಎಷ್ಟೊತ್ತಿನ ಮೇಲೆ ನೀನು ಅವರೆಲ್ಲ ಅಲ್ಲಿ ಕರ್ಕೊಂಡು ಬಂದೆ? ಸುಮಾರು ಮುಕ್ಕಾಲು ಗಂಟೆ ಆಗಿರ್ಬೋದು ಸ್ವಾಮಿ. ಕುಡ್ಕೊಂಡು ಗಿಡ್ಕೊಂಡು ಹೇಳಿದ್ರೆ ಏರಪ್ಪ ನೆಚ್ಚಿಬಿಡ್ತೀನಿ. ಸ್ವಲ್ಪ ಕಾಫಿ ಬದಲು ತಕೊಂಡಿನಿ ಅಷ್ಟೇ. ನನ್ನ ಹಣ ಕಣ್ಣು ನೀನು ಚಿಕ್ಕಂದ್ರೆ ಹಣನ ನನ್ನ ಬುದ್ಧಿ ಸರಿಯಾಗದೆ. ಅಪರಿಚಿತ ಸಿನಿಮಾ ನಾವು ಮಾಡಬೇಕಾದ್ರೆ ಅದು ಒಂದು ರೋಲ್ ನನ್ನ ಜೊತೆಗೆ ಮಾಡಿದ್ದ ಅವನು. ಅದು ಒಂದು ಕಾಮಿಡಿ ರೋಲ್ ಆಗಿತ್ತು. ಅಲ್ಲೇನೋ ಮಾಡ್ತಾ ಇದ್ದಾನೆ ಅಂತ ಹೀಗೆ ಅನಿಸಿತ್ತು. ಆದರೆ ಚಿತ್ರ ಆದಮೇಲೆ ನೋಡಿದಾಗ ಬಹಳ ಸುಂದರವಾಗಿ, ಬಹಳ ನೈಜವಾಗಿ, ಚಾತುರ್ಯದಿಂದ ಮಾಡಿದ್ದಾನೆ ಅಂತ ಅನ್ನಿಸ್ತದೆ. ರಾಮದಾಸ್ ನಾಯ್ಡು ಒಬ್ಬ ನಟ ಅಂತ ಗುರುತಿಸೋದಕ್ಕೆ ಬಹುಶಃ ಅಪರಿಚಿತ ಒಂದು ಸೀನೇ ಸಾಕು ಅಂತ ನನಗೆ ಅನ್ನಿಸ್ತದೆ. ಜೊತೆಗೆ ಆ ಚಿತ್ರದ ಎರಡು ಹಾಡುಗಳು ನಿಮ್ಗೆಲ್ರಿಗೂ ಚಿರಪರಿಚಿತವಾದಂಥವು. ಆದರೆ ಇದರ ಗೀತ ರಚನೆಕಾರರು ಯಾರು ಗೊತ್ತಾ? ಅದು ರಾಮದಾಸ್ ನಾಯ್ಡು ಅವರು. ಒಂದು ಹೆಣ್ಣಿನ ವಿರಹವನ್ನು ಅಷ್ಟು ಅದ್ಭುತವಾಗಿ ತೋರಿಸಿದಂಥ ಹಾಡು ವಿರಹ ನೂರು ತರಹ ಬಿಟ್ಟರೆ ಇದೆ. ಆದರೆ ಅದರಲ್ಲಿ ಇನ್ನೊಂದು ಹಾಡಿದೆ, ಈ ನಾಡ ಅಂದ ಈ ತಾಣ ಚಂದ ಅಂತ. ಈ ನಾಡ ಅಂದ ಈ ತಾಣ ಚಂದ, ಈ ಸೊಬಗಾಂದ ಈ ನೋಟ ಚಂದ. ಕೇವಲ ಪದಗಳನ್ನಿಟ್ಟುಕೊಂಡು, ಅಂದರೆ ಚೈತನ್ಯವು ಆನಂದವು ಚೈತನ್ಯದಿಂದ, ಈ ಥರ ಯಾವುದೇ ಅಡ್ಜೆಕ್ಟಿವ್ಗಳನ್ನು ಬಳಸದೆ ಬರೀ ಪದಗಳನ್ನಿಟ್ಕೊಂಡು ಒಂದು ಹಾಡು ಮಾಡಿದ್ದಾರೆ. ಅದು ಕೂಡ ಭಾಳ ಅದ್ಭುತವಾಗಿದೆ. ಕವಿ ರಾಮದಾಸ್ ನಾಯ್ಡು ಅಂತ ಅದಕ್ಕೆ ನಾನು ಅವರನ್ನು ಆಗಾಗ ತಮಾಷೆಯಾಗಿ ಮತ್ತು ಗಂಭೀರವಾಗಿ ಕರೀತಾ ಇರ್ತೇನೆ. ಸೊ ಒಂದು ರೀತಿಯೆಲ್ಲ ಎಲ್ಲವನ್ನು ನಾವು ಹಂಚ್ಕೊಂಡು ಮಾಡ್ತಾಯಿದ್ವಿ. ಯಾವ್ದಾದ್ರು ಯಾರ್ಯಾರು ಯಾರಿಂದ ಸಾಧ್ಯನೋ ಅದನ್ನು ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಅಪರೂಪದ ಅತಿಥಿಗಳು ಅಪರಿಚಿತ ಆದ ನಂತರ ಅದರ ಅನುಭವದ ಹಿನ್ನೆಲೆಯಲ್ಲಿ ನಾನೇ ಸ್ವಯಂ ನಿರ್ಮಾಣ ಯಾಕೆ ಮಾಡಬಾರ್ದು ಅಂತನೋ ಒಂದು ಸಣ್ಣ ಆಸೆಯಲ್ಲೋ ಸೃಷ್ಟಿಯಾಯಿತು. ಇದಕ್ಕೆ ಸರಿಯಾಗಿ ನನಗೆ ಆಗ ಸಿಂಡಿಕೇಟ್ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಂಥ ಮಯ್ಯಾ ಅಂತನೋ ಅವರು ನೀವೇ ಯಾಕೆ ಸಿನಿಮಾ ಮಾಡಬಾರ್ದು, ನಾನು ಸಾಲ ಕೊಡಿಸ್ತೀನಿ ಅಂತಂದರು. ಸೊ ಅದೊಂದು ದೊಡ್ಡ ಧೈರ್ಯ. ಆ ಆಧಾರದ ಮೇಲೆ ನಾನೇ ನನ್ನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ, ಅಮರ ಮದರ ಪ್ರೇಮ ಪ್ರಾರಂಭ ಮಾಡಿದೆ. ಒಂದು ರೀತಿಯಲ್ಲಿ ಆವಾಗಲೇ ಯುವ ಸಮೂಹವನ್ನು ಸೆಳೆದಂಥ ಸಿನಿಮಾ, ಅಂದರೆ ಯಾವುದೇ ಪ್ರಸಿದ್ಧ ತಾರಾಗಣವಿಲ್ಲದೆ ಒಂದು ನವಿರಾದ ಪ್ರೇಮದ ಘಟನೆಯನ್ನೇ ಆಧರಿಸಿ ಒಂದು ನವಿರಾದ ಚಿತ್ರಣ, ಒಂದು ಹಿತಮಿತವಾದಂಥ ಸಂಗೀತ ಸಂಭಾಷಣೆ, ಅದರ ಮೂಲಕ ಒಂದು ಸರಳ ಪ್ರೇಮ ಕಥೆಯ ಮೂಲಕ ಅಮರ ಮಧುರ ಪ್ರೇಮ ತನ್ನ ಯಶಸ್ಸನ್ನು ಕಾಣುತ್ತೆ. ನಾಯ್ಡು ಚಿತ್ರ ಮಾಡೋ ಒಂದು ರೀತಿ ನನಗೆ ತಮಾಷೆ ಕಾಣ್ತಿತ್ತು ಬಿಗಿನಿಂಗ್ ಒಳಗೆ. ಏನು ಹಿಂಗೆ ಮಾಡ್ತಿದ್ದಾನಲ್ಲ, ನನಗೆ ಡೈಲಾಗ್ ಕೊಡ್ತಾ ಇಲ್ಲ, ಬರೀ ನಡಿ ಅಂತ ಹೇಳ್ತಾನೆ, ಅದ್ರ ಮೇಲೆ ಒಂದು ಸಾಂಗ್ ಹಾಕ್ತಾನೆ. ಅದಾದಮೇಲೆ ನೋಡಿದರೆ ಆ ಚಿತ್ರ ಒಂದು ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ನನಗೆ ಯಾವಾಗ ನಾಯ್ಡು ಬಗ್ಗೆ ಒಂದು ಸ್ವಲ್ಪ ಚಿಂತನೆ ನಡೀತು, ಅವನ ಬಗ್ಗೆ ಕ್ಯೂರಿಯಾಸಿಟಿ, ಒಬ್ಬ ಯುನಿಕ್ ವ್ಯಕ್ತಿ ಇದ್ದಾನೆ ಇವನು ನಾಯ್ಡು ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು ಅವಾಗ. ನನ್ನದೇ ಆಲೋಚನೆಯಲ್ಲಿ ಇದ್ದಂತಹ ಎಚ್ ಎಂ ಕೆ ಮೂರ್ತಿಯವರು, ಅವರಿಂದ ನಾಯಕತ್ವದ ಗುಣ, ಸಂಘ ಕಟ್ಟುವಂಥ ಒಂದು ಶ್ರಮ, ಸಂಘ ಕಟ್ಟಿದ ಮೇಲೆ ನಿಭಾಯಿಸುವಂಥ ಆ ಚಾಕುಚಕ್ಯತೆ ಎಲ್ಲವನ್ನೂ ಗಮನಿಸಿದೆ. ಅವ್ರು ನನಗೊಂಥರ ಈ ವಿಷಯದಲ್ಲಿ ಗುರುವಾಗಿ ಕಾಣಿಸಿದರು. ಆವಾಗ ಕಟ್ಟಿದ್ದೇ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ. ಅಮರ ಮೊದಲ ಪ್ರೇಮ ಆದಮೇಲೆ ನಾನು ಉದ್ಯಮದಲ್ಲಿ ನಿರ್ದೇಶಕನಾಗಿ ಮುಂದುವರಿಬೇಕಾ, ನಿರ್ಮಾಪಕನಾಗಿ ಮುಂದುವರಿಬೇಕಾ, ಅಥವಾ ಈ ಉದ್ಯಮದಲ್ಲಿ ಸ್ಥಿರವಾಗಿ ಇರೋದಕ್ಕೆ ಬೇರೆ ಏನೇನೋ ಉದ್ಯಮದ ಬೇರೆ ಬೇರೆ ಏನಾದರೂ ಆದಾಯದ ಮೂಲವನ್ನು ಹುಡ್ಕೋಬೇಕಾ, ಸೊ ಯಾವುದು ಅಂತನೋ ಆಯ್ಕೆಯ ಚಟ್ಪಟಿಕೆಯಲ್ಲಿದ್ದೆ ನಾನು. ಆಗ ಮನೆಯವರು ಕೂಡ ಮದುವೆಯ ಪ್ರಸ್ತಾಪನೆ ಪದೇ ಪದೇ ಮಾಡ್ತಾಯಿದ್ರು. ಆಗ ನಾನು ಮದುವೆ ಆಗೋ ಸಂದರ್ಭ, ನನ್ನ ಹೆಂಡತಿ ಹೆಸರು ಜಿ ವೆಂಕಟಲಕ್ಷ್ಮಿ, ಸೊ ಮದುವೆ ಆದ್ವಿ. ಬಹುಶಃ ಮುಂದೆ ನನ್ನ ವೃತ್ತಿ ಮುಂದುವರಿಯೋದಕ್ಕೆ ಅತ್ಯಂತ ಹೆಚ್ಚು ಬೆಂಬಲ ಕೊಟ್ಟು ಬೆಳವಣಿಗೆಗೆ ಕಾರಣ ಆದಂತಹ ನನ್ನ ಧರ್ಮಪತ್ನಿ
ನನ್ನ ವೃತ್ತಿಯ ವಿಷಯದಲ್ಲಿ ನಾನು ಆಕೆಗೆ ಆಭಾರಿಯಾಗಿರಲೇಬೇಕು. ಹೀಗೆ ಒಂದರ ಹಿಂದೆ ಒಂದರಂತೆ ಮೂರು ಸಿನಿಮಾಗಳಿಗೆ ಅವರು ಕೆಲಸ ಮಾಡ್ತಾರೆ. ಅದಾದ ನಂತರ ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಿನ ಸಿನಿಮಾಗಳಿಂದ ದೂರ ಉಳಿದು ಒಂದು ಔಟ್ಡೋರ್ ಯೂನಿಟ್ ಮಾಡ್ತಾರೆ. ಔಟ್ಡೋರ್ ಯೂನಿಟ್ ಮಾಡಿ ಸ್ವಲ್ಪ ದಿವಸ ನಂತರ ಒಂದು ಟೆಲಿವಿಷನ್ ಸ್ಟುಡಿಯೋ ಮಾಡ್ತಾರೆ. ಆಗ್ತಾನೆ ಟೆಲಿವಿಷನ್ ಸ್ಟುಡಿಯೋ ಬೆಂಗಳೂರಿಗೆ ಬಂದಿರುತ್ತೆ. ಒಂದು ಟೆಲಿವಿಷನ್ ಸ್ಟುಡಿಯೋ ಮಾಡ್ತಾರೆ. ಟೆಲಿವಿಷನ್ ಸ್ಟುಡಿಯೋ ಮಾಡಿದ ನಂತರ ಸೀರಿಯಲ್ಗಳನ್ನು ಅವರೇ ನಿರ್ಮಾಣ ಮಾಡ್ತಾರೆ. ಆ ನಂತರದ ಅವರ ಎರಡನೇ ಹಂತದಲ್ಲಿ ಸಿನಿಮಾ ಮತ್ತು ಟೆಲಿವಿಷನ್ ಅವರ ಜೀವನದಲ್ಲಿ ಜೊತೆ ಜೊತೆಯಾಗಿ ಹೋಗ್ಲಿಕ್ಕೆ ಶುರುವಾಗತ್ತೆ. ನನ್ನಂತಹ ಹಲವಾರು ಹೊಸ ಪ್ರತಿಭೆಗಳು ಅವರ ಸ್ಟುಡಿಯೋದಿಂದ ಬಂದಿದ್ದಾರೆ. ಅದು ಸಂಕಲನಕಾರ ಇರಬಹುದು, ನಿರ್ಮಾಪಕ ಇರಬಹುದು, ನಿರ್ದೇಶಕ ಇರಬಹುದು, ತಾಂತ್ರಿಕ ಪರಿಣಿತಿಯನ್ನು ಪಡೆದಂಥ ಹಲವಾರು ಜನರ ಬೆಳವಣಿಗೆಗೆ ರಾಮದಾಸ್ ನಾಯ್ಡು ಕಾರಣ ಆಗಿರೋದನ್ನು ನಾನು ತೀರಾ ಹತ್ತಿರದ ನೋಡಿದ್ದೀನಿ. ಮಿಸ್ ನಾಯ್ಡು ಅವರು ಒಂದು ತೆಲುಗು ಸಿನಿಮಾ ಪ್ರೇರಣ ಅಂತ ಮಾಡಿದ್ರು, ಅದು ಬುಡಕಟ್ಟಿನ ಜನಾಂಗದ ಬಗ್ಗೆ. ಸೊ ಅದರೊಳಗೆ ನನಗೂ ಒಂದು ಪಾತ್ರ ಕೊಟ್ಟಿದ್ದರು. ಸೊ ಆ ಪಾತ್ರ ನಾನು ನಿರ್ವಹಿಸಿದಾಗ ನಾವಿಬ್ಬರೂ ಸೇರಿ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಭಾಳಷ್ಟು ನನಗೆ ಮನಸ್ಸಾಯಿತು. ಸೊ ಆದ್ದರಿಂದ ನಾಯ್ಡುವ್ರ ಹತ್ರ ಇದು ನಿರಂತರವಾಗಿ ನಾನು ಚರ್ಚೆ ಮಾಡ್ತಾ ಬಂದೆ. ನಾವು ಯಾಕೆ ಸರ್ ಒಂದು ಪಿಕ್ಚರ್ ಮಾಡಬಾರ್ದು, ನಾವು ನೀವು ಸೇರಿ ಮಾಡೋಣ ಒಂದು ಪಿಕ್ಚರು ಅಂತ ಹೇಳಿದಾಗ ಮುಸ್ಸಂಜೆ ಚಿತ್ರ ಮಾಡಿದ್ವಿ. ಬರೀ ವೃದ್ಧಾಪ್ಯದ ಸಮಸ್ಯೆಗಿಂತ ಮೀರಿ ಎಲ್ಲೋ ಒಂದು ಕಡೆ ಅವರ ಮಾನಸಿಕ ತುಮಲುಗಳನ್ನು ಎಲ್ಲ ವಯೋಮಾನದವರು ಕೂಡ ಆ ಮನಸ್ಸನ್ನು ಒಳಹೊಕ್ಕಿ ನೋಡುವಂತಹ ಒಂದು ಪವರ್ಫುಲ್ ಪಾತ್ರಗಳು ಅಂತ ಹೇಳ್ಬೋದು. ಆ ಪಾತ್ರಗಳ ಮೂಲಕ ಮತ್ತು ಘಟನೆಗಳ ಮೂಲಕ ಮುಸ್ಸಂಜೆ ಕಟ್ಕೊಡೋದಿದೆಯಲ್ಲ, ಅದು ಬಹುಶಃ ಯಾರಿಗೇ ಆದರೂ ಮನಸ್ಸಿಗೆ ಕಲಕುವಂಥ ವಿಚಾರ ಮತ್ತು ಯೋಚನೆಗೆ ಹಚ್ಚುವಂಥ ವಿಚಾರ. ಜೋಪಾನ ಮುಸ್ಸಂಜೆ ಚಿತ್ರವನ್ನು ಅವ್ರು ಮಾಡಿದ್ದು 16mm. ಆ ಹೊತ್ತಿನಲ್ಲಿ 16mm ಚಿತ್ರ ಮಾಡೋದು ಅಂತಂದರೆ ಒಂದು ರೀತಿಯ ತತ್ಸಾರದ ಮನೋಭಾವ ಚಿತ್ರರಂಗದಲ್ಲಿತ್ತು. ಆದರೆ ಅವ್ರು 16mm ಆ ಚಿತ್ರವನ್ನು ಮಾಡಿ ಅದನ್ನು ಬ್ಲೋನ್ ಅಪ್ ಮಾಡಿ ಬರೀ ಒಂದು ತಾಂತ್ರಿಕತೆ ಸಿನಿಮಾಕ್ಕೆ ಅಷ್ಟು ಮುಖ್ಯವೋ ಅದ್ರ ಜೊತೆಗೆ ಅದರ ಒಂದು ಗಟ್ಟಿತನವಾದ ವಸ್ತು ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ತೋರಿಸ್ಕೊಟ್ರು. ಅವ್ರು ನಮ್ಮ ಹಿರಿಯರನ್ನು ನಾವು ಸರಿಯಾದ ರೀತಿಯಲ್ಲಿ ಒಬ್ಬ ನಾಗರಿಕನಾಗಿ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ತಾ ಇದ್ದೀವಲ್ಲ, ಅಂತಹ ಒಂದು ವಸ್ತುವನ್ನು ಕೈಗೆತ್ಕೊಂಡು ಒಂದು ಚಿತ್ರಾನ್ನ ನಿರ್ಮಾಣ ಮಾಡಿ ಈ ರಾಜ್ಯಕ್ಕೆ ಈ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಮತ್ತು ಹೆಮ್ಮೆಯ ಸಂಗತಿ. ಒಳಕ್ಕೆ ಮಾಡ್ಕೊಂಡ್ರೆ ಬಟ್ಟೆಗಳನ್ನ ತಂದು ಮನೇಲಿ ಬಿಸಾಕಿದ್ರೆ ಒಗ್ಸಿ ಇಸ್ತ್ರಿ ಮಾಡಿಸೋ ಗುಲಾಮರು ಯಾರು? ನೀನು ಮಾಡಬೇಕು, ನಿನ್ನ ಹೆಂಡತಿ ಮಾಡಬೇಕು. ನೀನು ಸ್ವತಃ ದುಡ್ಡು ಸಂಪಾದನೆ ಮಾಡೋವರೆಗೂ ಇದನ್ನೆಲ್ಲ ನಿನಗೆ ನಿಮ್ಮಪ್ಪ ನಿಮ್ಮಪ್ಪ ನಾನು ಮಾಡ್ತಾ ಇದ್ದೆ ಕಣೋ. ನಂಗನ್ಸೋ ಪ್ರಕಾರ ರಾಮದಾಸ್ ನಾಯ್ಡು ಅವರ ಸೆಕೆಂಡ್ ಇನ್ನಿಂಗ್ಸ್ ಭಾಳ ಭರ್ಜರಿಯಾಗಿ ಆರಂಭ ಆಗಿದೆ. ಮುಸ್ಸಂಜೆ ಅಂತೇಳಿ ಸಿನಿಮಾ ಮಾಡ್ತಾರೆ, ಅದು 5 ರಾಜ್ಯ ಪ್ರಶಸ್ತಿಗಳನ್ನು ಗಳಿಸುತ್ತೆ, ಇಂಡಿಯನ್ ಪನೋರಮ ಕಾಯಕ ಆಗುತ್ತೆ, ಹಲವಾರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಈ ಹುಮ್ಮಸ್ಸಲ್ಲಿ ಅವರು ಮತ್ತೊಂದು ಚಿತ್ರ ಇಟ್ಕೋತಾರೆ, ಅದ್ರ ಹೆಸರು ಪ್ರವಾಹ. ನಾ ಕೂಲಿ ಮಾಡಿ ಸಾಲ ತೀರಿಸ್ತೀನಿ, ಎತ್ತುಗಳನ್ನ ಬಿಡಿ ಅಂದರೆ ಚಿಲ್ಲರೆ ದುಡ್ಡು ಕೊಟ್ಟು ನಾವು ಬದುಕಲ್ ನಂಬಿರೋ ಎತ್ತುಗಳನ್ನ ಹೇಳ್ಕೊಂಡು ಹೋಗ್ತೀರಾ? ಇದೇನು ಸ್ವಾಮಿ ಗಂಡ ಗುಂಡಿ, ನಮ್ಮೂರ್ನಾಗೆ ನಮ್ಮಂಗೆ ಬಡವರು ಏಸೋ ಮಂದಿ, ಅವರೇ ಅವ್ರಿಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಈ ವೃತ್ತಿಗಳ ಮೇಲೆ ನಡೆದಂಥ ಆಕ್ರಮಣ, ಆ ಆಕ್ರಮಣವನ್ನು ನಡುವೆ ಅವರು ತಮ್ಮ ಅಸ್ತಿತ್ವವನ್ನು ಬದುಕನ್ನು ಉಳಿಸ್ಕೊಳ್ಳೋಕ್ಕೆ ಪಡುವಂಥ ಒಂದು ಕಷ್ಟ, ಇದನ್ನು ಪ್ರವಾಹ ವಸ್ತುವಾಗಿಟ್ಕೊಂಡು ಚಿತ್ರವಾದಂಥದ್ದು. ಇದು ಅಷ್ಟೇ, ಇವತ್ತು ಕೂಡ ಅತ್ಯಂತ ವರ್ತಮಾನದ ವಿಷಯ. ವೀರಭದ್ರಪ್ಪ ನಮ್ಮ ಅವ್ವ ಸತ್ತಾಗ ಒಂದಿಷ್ಟು ಸಾಲ ಕೊಟ್ಟಿದ್ದ, ನಿಮಗೆ ಗೊತ್ತಲ್ಲ ಬುದ್ಧಿ ನಮ್ಮ ಬದುಕಿ ಹೆಂಗದೆ ಅಂತ, ಮಾಡಿಕೆ ವ್ಯಾಪಾರ ಇಲ್ಲದೆ ತೀರ್ಸೋದು ಸ್ವಲ್ಪ ತಡವಾಯ್ತು. ಈ ಗೆಳೆಯ ಅತಿಥಿಗಳು ಇಂದ ಹಿಡಿದು ಹೆಜ್ಜೆಗಳವರೆಗೆ ಬರ್ತಾ ಸಿನಿಮಾಕ್ಕೆ ಪ್ಯಾರಲಲ್ಲಾಗಿ ಇನ್ನೇನನ್ನೋ ಯೋಚನೆ ಮಾಡ್ತಾ ಬಂದಿರತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾದಂಥ ಸಂಗತಿ. ನನಗೆ ಅವರ ಚಿತ್ರಗಳಲ್ಲಿ ಇರತಕ್ಕಂಥ ಎರಡು ಧ್ರುವಗಳು ಅಂದರೆ ಒಂದು ಕಡೆ ಮಕ್ಕಳ ಸಿನಿಮಾ ಮಾಡ್ತಾರೆ, ಇನ್ನೊಂದು ಕಡೆ ವಯೋವೃದ್ಧರ ಸಿನಿಮಾ ಮಾಡ್ತಾರೆ, ಇನ್ನೊಂದು ಕಡೆ ಜಾಗತೀಕರಣದ ಸಿನಿಮಾ ಮಾಡ್ತಾರೆ. ಗಿಂಜಡೆ ಆಗಿರ್ಬೋದು, ಹೆಜ್ಜೆಗಳು ಆಗಿರ್ಬೋದು, ಮತ್ತು ಹೋಮ್ವರ್ಕ್ ಆಗಿರ್ಬೋದು, ಈ ಮೂರು ಸಿನಿಮಾಗಳಲ್ಲೂ ಮಕ್ಕಳಿಗೆ ಬೋಧನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅವರು. ಮಕ್ಕಳ ಕನಸುಗಳೇನೇನಿದೆ, ಮಕ್ಕಳ ಆಸೆ ಏನೇನಿದೆ, ಅದರ ಬಗ್ಗೆ ಅವರು ಸಿನಿಮಾ ಮಾಡ್ತಾ ಮಾಡ್ತಾ ನಮ್ಮ ಕಣ್ಣು ತೆರೆಸ್ತಾರೆ, ದೊಡ್ಡವ್ರ ಕಣ್ಣು ತೆರೆಸ್ತಾರೆ, ಮಕ್ಕಳ
ಆಸೆಯನ್ನು ನಮಗೆ ತೋರಿಸ್ಕೊಡ್ತಾರೆ. ಹಾಗೆ ಮಕ್ಕಳಿಗೂ ಹೊಸ ಆಸೆಗಳನ್ನು ಇಟ್ಕೊಳ್ಳುವಂತಹ ಒಂದು ಪ್ರಚೋದನೆಯನ್ನು ಮಾಡ್ತಾ ಹೋಗ್ತಾರೆ. ಒಂದು ಒಳ್ಳೆಯ ಮಕ್ಕಳ ಸಿನಿಮಾ ಮಾಡಬೇಕಾದ ಕೆಲಸ ಇದು. ಅಪ್ಪ ಕೋದಂಡಪಾಣಿ, ನಿನ್ನ ಹೆಂಡತಿಗೆ ಹೆರಿಗೆ ಆಗಿದೆ, ಆದರೆ ನಿನ್ನ ಆಸೆ ಈ ಸಲಿನೂ ಈಡೇರಲಿಲ್ಲ. ಮತ್ತೆ ಹೆಣ್ಣೆ ಇನ್ನೊಂದು ಹೆಣ್ಮಗು ಆಯಿತು ಅಂತ ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ಯಾರೋ ಒಳ್ಳೆ ಗಂಡ ಹೆಂಡತಿ ಒಂದು ಮಗುನ ದತ್ತು ತಗೋಬೇಕು ಅಂತ ಹುಡುಕ್ತಿದ್ರಂತೆ. ಇನ್ನೇನಪ್ಪ ಮಾಡ್ತೀಯ, ನಿನಗೆ ಬೇಡವಾದ ಮಗುನ ನೀನೇ ತೊಟ್ಲು ತುಕ್ತೀಯ? ಪಾಪ ಹುಟ್ಟಿದ ತಪ್ಪಿಗೆ ಆ ಮಗುಗೂ ಯಾರಾದರೂ ಅಪ್ಪ ಅಮ್ಮ ಅಂತ ಬೇಕಲ್ಲಪ್ಪ. ಇನ್ನೂ ಎಳೆ ಮಗು ಅಲ್ವಾ, ಎರಡು ಮೂರು ದಿನದಲ್ಲಿ ತಗೊಂಡು ಹೋಗ್ಬೋದು. ಹೆಜ್ಜೆಗಳು ಇವತ್ತಿನ ವರ್ತಮಾನದಲ್ಲಿ ಅತ್ಯಂತ ಮಹತ್ವದ ಚಿತ್ರ. ಯಾಕೆಂದರೆ ಇವತ್ತು ಎಲ್ಲ ಕಡೆ ಕೇಳಿಬರ್ತಾ ಇರೋ ಮಾತು ಲಿಂಗಾನುಪಾತ, ಅದರ ಅದು ಅಸಮತೋಲ ಆಗ್ತಾ ಇದೆ ಅನ್ನೋದರಲ್ಲಿ. ಬಹುಶಃ ಅದಕ್ಕೇ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋ ಮಾತುಗಳೆಲ್ಲ ಹೊರಟಿದೆ. ಹೆಜ್ಜೆಗಳು ಆ ವಿಷಯವನ್ನು ಇಟ್ಕೊಂಡು ಚಿತ್ರ ಆಗಿರುವಂಥದ್ದು. ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿರುವಂಥ ಚಲನಚಿತ್ರ. ನಿಜವಾಗಲೂ ನನಗೆ ತುಂಬ ಹಿಡಿಸಿದಂಥ ಪಿಕ್ಚರ್ ಅದು. ಈ ಹೆಜ್ಜೆಗಳು ಸಿನಿಮಾಕ್ಕೆ ರಾಮದಾಸ ನಾಯ್ಡು ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸ್ವರ್ಣಕಮಲ ಬರುತ್ತೆ. ಅದಾದ ನಂತರ ರಾಜ್ಯ ಪ್ರಶಸ್ತಿಯನ್ನು ಅವರು ಈ ಸಿನಿಮಾಕ್ಕೆ ಪಡ್ಕೋತಾರೆ. ಹಲವಾರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ, ಎಲ್ಲರ ಮೆಚ್ಚುಗೆಗೆ ಕೂಡ ಪಾತ್ರ ಆಗುತ್ತೆ. ಇವರ ಒಟ್ಟಾರೆ ಜರ್ನಿಯನ್ನು ನೋಡಿದಾಗ ನನಗೆ ಅನಿಸೋದೇನೆಂದರೆ ರಾಮದಾಸ ನಾಯ್ಡು ಅವರು ತಮ್ಮ ಎಲ್ಲ ಸಿನಿಮಾಗಳಿಗೆ ತಾವೇ ಕತೆ ಬರೀತಾರೆ. ಅಂದರೆ ಒಂದು ರೀತಿಯಲ್ಲಿ ಬೇರೆ ಕಥೆಗಾರರ ಮೇಲೆ ನಂಬಿಕೆನೇ ಇಲ್ವೋ ಅನ್ನೋ ಥರ ಎಲ್ಲ ಕಥೆಗಳನ್ನ ಅವರು ಬರ್ಕೋತಾರೆ. ಚಿತ್ರಕಥೆ ಅವರು ಬರೀತಾರೆ, ಸಂಭಾಷಣೆ ಅವರು ಬರೀತಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಮ್ಯಾನ್ ಅವರು, ತನ್ನ ಸಿನಿಮಾಗೆ ತಾನೇ ಕತೆ ಬರೀತೀನಿ ಅಂತ. ಆದರೆ ಒಂದೇ ಒಂದು ಸಿನಿಮಾದ ಕಥೆಯನ್ನು ಮಾತ್ರ ಅವರು ಬೇರೆಯವರು ತಗೊಂಡಿದ್ದಾರೆ, ಆ ಸಿನಿಮಾ ಬೇಲಿ ಮತ್ತು ಹೊಲ. ಆ ಕಥೆಯನ್ನು ಬರೆದವರು ಕುಮ್ಮು ವೀರಭದ್ರಪ್ಪ. ನನಗನ್ಸೋದು ಈ ಕಥೆಯನ್ನು ಅವರು ಯಾಕೆ ತಗೊಂಡ್ರು ಕುಮ್ಮಿಯಿಂದ ಅಂದರೆ, ಬಾಲ್ಯದ ರಾಮದಾಸ ನಾಯ್ಡು ಅವರ ಪರಿಸರ ಮತ್ತು ಕುಂಬಿಯವರ ಕಥೆಯ ಪರಿಸರ ಒಂದೇ ಆಗಿತ್ತು. ಎರಡು ಕೂಡ ತೆಲುಗು ಗಡಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆ, ಆದ್ದರಿಂದ ಆ ಕಥೆ ರಾಮದಾಸ ನಾಯ್ಡು ಅವರನ್ನು ಚಿಕ್ಕಂದಲ್ಲಿ ಆಕರ್ಷಿಸಿರ್ಬೋದು ಅಂತ ನನಗನ್ಸುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಐ ಮೀನ್ ವರಮಾನ ತೆರಿಗೆ ಕಟ್ತಾ ಇದ್ದೀರಾ? ವ್ಯವಹಾರದ ವಿಷಯ ಎಲ್ಲ ನಮ್ಮ ತಂದೆಗೆ ಗೊತ್ತು ಸ್ವಾಮಿ. ಹ್ಞೂ ಸರಿ, ಈಗ ನಿಮ್ಮಲ್ಲಿ ಗಿರವಿ ಇಟ್ಟು ಒಡವೆ ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಾ? ಬಹುಶಃ ರಾಮದಾಸ್ ನಾಯ್ಡು ಅವರು ಮಾಡಿರುವ ಚಿತ್ರಗಳು ಎಷ್ಟು ಮುಖ್ಯವಾಗ್ತವೋ, ಅವರು ಮಾಡಿರೋ ಸಂಶೋಧನೆ ಕೂಡ ಮುಂದಿನ ತಲೆಮಾರಿಗೆ ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ನಾವು ಉದ್ಯಮದಲ್ಲಿ ನಿರ್ದೇಶಕರಾಗಿ ನಮ್ಮ ಕೆಲಸ ನಾವು ಮಾಡಿ ಒಂದು ಸಿನಿಮಾಗಳನ್ನು ಮಾಡ್ಕೊಂಡು ಹೋಗೋದು ಒಂದಿರುತ್ತೆ, ಆದರೆ ಆಚೆಗೆ ಉದ್ಯಮಕ್ಕೆ ನಾವು ಏನನ್ನ ಕೊಡ್ತೇವೆ ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮಲ್ಲಿದ್ದರೆ ಅದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಸಾಮಾಜಿಕ ಋಣ ಬರುತ್ತೆ. ಇಡೀ ಸಿನಿಮಾದ ಇತಿಹಾಸವನ್ನು ಈ 100 ವರ್ಷ 120 ವರ್ಷದಲ್ಲಿ ಸಿನಿಮಾ ಬೆಳೆದು ಬಂದ ಕ್ರಮವನ್ನು ಗುರುತಿಸ್ತಾ ಅದರ ಘಟ್ಟಗಳು ಯಾವುದ್ಯಾವುದು, ಯಾವ ತಾಂತ್ರಿಕವಾಗಿ ಎಲ್ಲಿ ಬೆಳೀತು ಮತ್ತು ಒಂದು ಕ್ರಿಯಾತ್ಮಕ ಎಕ್ಸ್ಪ್ರೆಸಿವ್ ಮೀಡಿಯಮ್ಮಾಗಿ ಎಲ್ಲಿ ಬದಲಾಯಿತು ಹೋಯಿತು ಅನ್ನೋದನ್ನು ಗುರುತಿಸ್ತಾ ಹೋಗಿದ್ದಾರೆ. ಅದು ಎಷ್ಟು ಮೌಲಿಕವಾಗಿ ಎಷ್ಟು ಮುಖ್ಯವಾಗಿದೆ ಅಂತಂದರೆ ಅದನ್ನು ಈಗಾಗಲೇ ನಾವು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿರೋದು ನೋಡ್ತಾ ಹೋಗ್ತಾ ಇದ್ವಿ. ಅದು ಒಂದು ಸಂಶೋಧನೆಯೇ ಅವರು ಮಾಡಿರೋವಂಥದ್ದು, ಅದು ಒಂದು ರೀತಿಯಿಂದ ತಪಸ್ಸು ಮಾಡಿ ಬರೆದಿದ್ದಾರೆ ನಮ್ಮ ರಾಮದಾಸ್ ನಾಯ್ಡು ಅವರು. ಅಂಥವರು ನನ್ನ ಸ್ನೇಹಿತರಾಗಿ ನಮ್ಮ ಸಮಕಾಲೀನರಾಗಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಜೊತೆ ಇದ್ದಾರಲ್ಲ, ಅದಕ್ಕೆ ನಾನು ಹೆಮ್ಮೆ ಪಡ್ಕೊತಾ ಇದ್ದೀನಿ. ಒಬ್ಬ ಸಿನಿಮಾ ನಿರ್ದೇಶಕನನ್ನು ಒಂದು ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಶ್ರೀನಿವಾಸಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಸ್ಥಾನವನ್ನು ರಾಮದಾಸ್ ನಾಯ್ಡು ಅವರು ಅಲಂಕರಿಸ್ತಾರೆ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡೋಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿದಾಗ ಶ್ರೀ ರಾಮದಾಸ ನಾಯ್ಡು ಅವರನ್ನು ವಿಶೇಷವಾಗಿ ಎಲ್ಲರೂ ಕೂಡ ಒಂದು ತುಂಬ ಹೃದಯದಿಂದ ಅವರನ್ನು ಆಯ್ಕೆ ಮಾಡ್ತಾರೆ. ಇದು ಬಹಳ ದೊಡ್ಡ ಸಾಧನೆ, ಯಾಕಂದರೆ ಸಾಹಿತ್ಯಕ್ಕೂ ಸಿನಿಮಾಕ್ಕೂ ಸಂಬಂಧ ಇರೋದೇನೆಂದರೆ ಸಾಹಿತಿಗಳಿಂದ ಕಥೆಗಳನ್ನು ಹಾಡುಗಳನ್ನು ತಗೊಳ್ತಾರೆ ಹೊರತು ಒಬ್ಬ ಸಾಹಿತಿ ಒಬ್ಬ ಸಿನಿಮಾ ನಿರ್ದೇಶಕರನ್ನು ತನ್ನ ಸಮಾನ ಅಂತ ಯಾವತ್ತೂ ಭಾವಿಸಿದ್ದಿಲ್ಲ. ಎರಡು ಬೇರೆ ವಿಭಾಗಗಳು. ಆದರೆ ಇಲ್ಲಿ ಅಲ್ಲಿಯ ಸಾಹಿತಿಗಳು ಲೇಖಕರೆಲ್ಲ ರಾಮದಾಸ ನಾಯ್ಡು ಅವರನ್ನು ಕರ್ಕೊಂಡೋಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅವರು ಮಾಡಿದ ಭಾಷಣ ಕೂಡ ಚಿಕಿತ್ಸಕ ನೋಟದಿಂದ ಕೂಡಿತ್ತು ಅಂತ ಅಂದರೆ ಉತ್ಪ್ರೇಕ್ಷೆ ಆಗಲಾರದು. ಅನೇಕ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಕನ್ನಡದ ಪರಿಸ್ಥಿತಿ ಗಡಿ ಭಾಗದಲ್ಲಿ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದನ್ನು ಅವರು ಚೆನ್ನಾಗಿ
ಆ ಅಧ್ಯಕ್ಷ ಭಾಷಣದಲ್ಲಿ ಮಂಡಿಸಿದ್ದಾರೆ. 2000 ದಶಕದ ಆರಂಭದಲ್ಲಿ ಈ ಕಲಾತ್ಮಕ ಚಿತ್ರಗಳಿಗೆ ಒಂದು ಸಂಘಟನೆಯ ಬೆಂಬಲವನ್ನು ಕೊಡೋ ನಿಟ್ಟಿನಲ್ಲಿ ಗಿರೀಶ್ ಕಾಸರಳ್ಳಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಚಿತ್ರ ಸಮೂಹ ಅನ್ನೋಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ. ಈ ಸಂಸ್ಥೆಯ ಉದ್ದೇಶ ನಮ್ಮ ಚಿತ್ರಗಳನ್ನು ಹೆಚ್ಚು ಹೆಚ್ಚು ಜನರ ಕಡೆ ಕೊಂಡೊಯ್ಯುವಂತಹ ಪ್ರಯತ್ನ, ಹಾಗೆ ನಮ್ಮ ಚಿತ್ರಗಳನ್ನು ನಾವು ಒಂದು ತಂಡವಾಗಿ ನೋಡಿ ಅದರ ಕುಂದುಕೊರತೆಗಳನ್ನು, ಅದರ ಬೆಳವಣಿಗೆಯನ್ನು, ಅದನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲೇ ಲಿಂಗದೇವರು ಪ್ರಾರಂಭ ಮಾಡಿದಂಥ ನಮ್ಮೂರ ಚಿತ್ರೋತ್ಸವ ಆಗಬಹುದು ಅಥವಾ ಬೇರೆ ಬೇರೆ ಊರುಗಳಲ್ಲಿ ನಾವು ಮಾಡಿದಂಥ ಚಿತ್ರಗಳ ಪ್ರದರ್ಶನ ಆಗ್ಬೋದು ಕೂಡ ಸೇರಿಕೊಂಡಿತ್ತು. ಈ ಚಿತ್ರ ಸಮೂಹವನ್ನು ಒಂದು ಕಟ್ಟಿ ಒಂದು ಸಾಂಘಿಕ ರೂಪ ಕೊಡೋ ನಿಟ್ಟಿನಲ್ಲಿ ರಾಮದಾಸ್ ನಾಯ್ಡು ಅವರ ಪಾತ್ರ ಬಹಳ ಮುಖ್ಯವಾದ್ದು ಅಂತ ಅಂದ್ಕೋತೀವಿ. ಅವರು ಒಂದು ಹಳ್ಳಿಯಲ್ಲಿ ಹುಟ್ಟಿ, ಹಳ್ಳಿಯಲ್ಲಿ ಬೆಳೆದು, ಹಳ್ಳಿಯಲ್ಲೇ ಓದಿ ಆ ಜನಪದ ಸೊಗಡನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದ ಬದುಕನ್ನು ಅಂತರಾಳದಿಂದ ಅರಿತುಕೊಂಡಿದ್ದು ಇದು ರಾಮದಾಸ್ ಅವರ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಅವರು ಮುಂದಿನ ಚಿತ್ರರಂಗದಲ್ಲಿ ಅದು ಅಪಾರವಾದಂತಹ ರೀತಿಯಲ್ಲಿ ಅವರಿಗೆ ಸಹಾಯ ಆಗಿ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಅದರಿಂದ ಒಳ್ಳೆಯದಾಗಿದೆ ಅಂತ ನಾನು ಭಾವಿಸ್ತೀನಿ. ರಾಮದಾಸ್ ನಾಯ್ಡು ಅವರ ಭಾಳ ದೊಡ್ಡ ಸಾಧನೆ ಏನೆಂದರೆ ನಿರಂತರವಾದ ಒಂದು ನಿಷ್ಠೆ, ಅದು ಪ್ಯಾರಲಲ್ ಸಿನಿಮಾಗಳ ಬಗ್ಗೆ, ಸಾಮಾಜಿಕ ಬದ್ಧತೆ ಉಳ್ಳ ಸಿನಿಮಾಗಳ ಬಗ್ಗೆ ಅವರ ನಿರಂತರವಾದ ನಿಷ್ಠೆಯೇ ಅವರ ಭಾಳ ದೊಡ್ಡ ಸಾಧನೆ ಅಂತ. ಇದರ ಮಧ್ಯೆ ಏನೆಂದರೆ ಅವರು ಮಾಡಿದಂಥ ಸಿನಿಮಾಗಳಿಗೆ ಮಾನ್ಯತೆ ಸಿಕ್ಕಿತು, ಪ್ರಶಸ್ತಿಗಳು ಬಂದವು, ಸಂಘ ಸಂಸ್ಥೆಗಳು ಅವರನ್ನು ಗುರುತಿಸಿದರು. ಒಟ್ಟಾರೆಯಾಗಿ ನೋಡಿದಾಗ ನಮಗನ್ಸೋದು ರಾಮದಾಸ್ ನಾಯ್ಡು ಅವರು ಕಳೆದ 40 ವರ್ಷಗಳಲ್ಲಿ ನಮ್ಮ ಹೊಸ ಅಲೆಯ ಅಥವಾ ಮತ್ತೊಂದು ಮಾರ್ಗದ ಪ್ರಧಾನ ದಾರಿ ಅಲ್ಲದ ಸಿನಿಮಾದ ಒಂದು ಮಾರ್ಗದಲ್ಲಿ ಬಹಳ ಮಹತ್ವದ ಕೆಲಸವನ್ನು ಮಾಡಿದ್ದಾರೆ. ಅವರ ಸಾಧನೆ ನಿಜಕ್ಕೂ ಬಹಳ ದೊಡ್ಡದು. ನನ್ನ ಸಿನಿಮಾ ಜೀವನದ ಪಯಣದಲ್ಲಿ ನಾನು ಕೆಲವರನ್ನು ನೆನೆದೇ ಇದ್ದರೆ ನಾನು ಅಪಚಾರ ಮಾಡಿದ ಹಾಗಾಗುತ್ತೋ ಏನು. ಛಾಯಾಗ್ರಾಹಕ ಸುಂದರನಾಥ ಸುವರ್ಣ, ಆತ್ಮೀಯ ಗೆಳೆಯನಾಗಿ ಎಂದೂ ದುಡ್ಡು ಕಾಸಿನ ವ್ಯವಹಾರದ ವಿಷಯದಲ್ಲಿ ಏನೂ ಮಾತಾಡದೆ ನನಗೋಸ್ಕರ ಕೆಲಸ ಮಾಡಿದಂಥ ಗೌರಿಶಂಕರ್, ಹಾಗೆಯೇ ಆತ್ಮೀಯನಾಗಿ ನನ್ನ ಜೊತೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸದಾ ನನ್ನ ಜೊತೆಯಲ್ಲಿ ಚರ್ಚೆ ಮಾಡ್ತಾ ನನ್ನ ಜೊತೆಗೆ ಹಗಲಿಗೆ ಹಗಲು ಕೊಟ್ಟಿದ್ದ ಎಸ್ ರಾಮಚಂದ್ರರನ್ನು ಈ ಸಂದರ್ಭದಲ್ಲಿ ನಾನು ನೆನೀಬೇಕು. ಹಾಗೆಯೇ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಹೆಸರು ಮಾಡಿರ್ತಕ್ಕಂಥ ಎಲ್ ವೈದ್ಯನಾಥನವರು, ಗುರುವೇಯಲ್ಲ ಸಮಯದಲ್ಲಿ ಸ್ನೇಹಿತನಾಗಿ, ಒಂದು ರೀತಿಯಲ್ಲಿ ಗುರುವಾಗಿ, ಒಂದು ರೀತಿಯಲ್ಲಿ ಆತ್ಮೀಯನಾಗಿ ಆಪ್ತನಾಗಿ ಸಿನಿಮಾದಲ್ಲಿ ದುಡಿಲಿಕ್ಕೆ ಕಾರಣವಾದ, ನಾನು ಮತ್ತೆ ಮತ್ತೆ ಬೇರೆ ಕ್ಷೇತ್ರಗಳಲ್ಲೂ ಮುಂದುವರಿಲಿಕ್ಕೆ ಕಾರಣವಾದಂಥ ಕಾಶಿನಾಥನನ್ನು ಮತ್ತು ಅವ್ರ ಕುಟುಂಬದವ್ರನ್ನ ಈ ಸಂದರ್ಭದಲ್ಲಿ ನೆನೆಯೋದು ನನ್ನ ಆದ್ಯ ಕರ್ತವ್ಯವಾಗಿದೆ. ನನ್ನ ಎಲ್ಲ ಪ್ರಯತ್ನಗಳಿಗೆ ಪ್ರೋತ್ಸಾಹಿಸುತ್ತಾ ಬೆಂಬಲವಾಗಿ ನಿಂತು ನನ್ನ ಎಲ್ಲ ಚಿತ್ರಗಳು ಯಶಸ್ವಿಗೆ ಕಾರಣರಾಗಿ ಮತ್ತು ಉತ್ತಮ ಚಿತ್ರಗಳು ಬರಲಿಕ್ಕೆ ನನ್ನೊಂದಿಗೆ ಸಹಕರಿಸಿದ ಎಲ್ಲ ತಾಂತ್ರಿಕ ವರ್ಗ, ನಟನಟಿಯರು ಮತ್ತು ನನ್ನ ಮೇಲೆ ವಿಶ್ವಾಸವಿಟ್ಟ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೀನಿ. ನಾನು ಈ ಸಂದರ್ಭದಲ್ಲಿ ರಾಮದಾಸ್ ನಾಯ್ಡು ಅವರಿಗೆ ಎಲ್ಲ ರೀತಿಯ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಸಾಹಿತ್ಯ ರಚನೆಯನ್ನು ಮಾಡಲಿ, ಜೊತೆ ಜೊತೆಗೆ ಸಿನಿಮಾ ರಚನೆಯನ್ನು ಮಾಡಲಿ, ಇನ್ನಷ್ಟು ಹೆಚ್ಚು ಮಕ್ಕಳ ಸಿನಿಮಾವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಹಳೆಯ ವಿದ್ಯಾರ್ಥಿ ಹೊಸ ಮಿತ್ರನನ್ನು ಎಲ್ಲ ಶುಭವನ್ನು ಕೋರ್ತಾ ಹಾರೈಸ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ ನಾಯ್ಡು. ರಾಮದಾಸ್ ನಾಯ್ಡು ಅವರಿಗೆ ಶುಭ ಆಗಲಿ, ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಮನವೋ
ಪುಗಳು ಬೇಕು ಕವಿಯಲೇ ಬದುಕು.